ಸಹಸ್ರಾರು ವರ್ಷದ ಇತಿಹಾಸ ಇರತಕ್ಕಂತಹ ಈ ಮಠ ಬಡವರಿಗೆ, ಸಾಮಾನ್ಯರಿಗೆ, ಎಲ್ಲ ವರ್ಗದವರಿಗೂ ಕೂಡ ವಿದ್ಯಾದಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ತಮ್ಮ ಜವಳಿಗೆಯಿಂದ ಬಂದಂಥ ಹಣವನ್ನು, ಆದಾಯವನ್ನು ಬಡವರಿಗೆ ಸಮರ್ಪಣೆ ಮಾಡಿ ಒಂದು ದೊಡ್ಡ ಶಕ್ತಿ ಕೇಂದ್ರವಾಗಿ ಇವತ್ತು ಈ ಭಾಗದ ಜನರಿಗೆ ಆಶೀರ್ವಾದವನ್ನು ಮಾಡ್ತಾಯಿದ್ದಾರೆ. ನಾನು ಮೊದಲಿಗೆ ನಾಗೇಶ್ ಅಣ್ಣವರು, ನಾನು ಸುಮಾರು ವರ್ಷಗಳ ಹಿಂದೆ ಬಂದು ಹೋಗಿದ್ವಿ, ಅದಾದಮೇಲೆ 4-5 ಸಾರಿ ಬಂದಿದ್ದೀನಿ. ಶ್ರೀಗಳವರು ಅವರ ತಪಸ್ಸಿನ ಫಲ, ಅವ್ರ ಕಾಯಕ ತುಂಬ ಚೆನ್ನಾಗಿ ನಡೀತಾ ಇದೆ. ಒಂದು ಇಂಥ ಪವಿತ್ರ ಕ್ಷಣಕ್ಕೆ ಬಂದರೆ ಒಂದು ರೀತಿ ನಮಗೆ ಶಕ್ತಿ ಸಿಗ್ತದೆ, ನೆಮ್ಮದಿ ಸಿಗ್ತದೆ, ಕೆಲವು ಸಂಸ್ಕಾರಗಳು ಸಿಗ್ತವೆ. ಅದಕ್ಕೋಸ್ಕರವಾಗಿ ಚುನಾವಣೆ ಮುಂದಿನ ದಿನಗಳಲ್ಲಿ ಬಂದವರ ಆಶೀರ್ವಾದ ಕೋರೋದಕ್ಕೆ ನಾನು ನಮ್ಮ ನಾಗೇಶ್ ಅಣ್ಣವರು, ನಮ್ಮ ಲಕ್ಷ್ಮೀನಾರಾಯಣ ಅವರು, ನಮ್ಮ ಬೈರಣ್ಣ ಅವರು, ಅನೇಕ ನಮ್ಮ ಪಕ್ಷದ ಮುಖಂಡರ ಜೊತೆ ಬಂದಿದ್ದೀವಿ, ಅವರ ಆಶೀರ್ವಾದವನ್ನು ಕೋರಿದ್ದೀವಿ, ಅವರ ಆಶೀರ್ವಾದ ಮಾಡಿದ್ದಾರೆ. ನೊಳಂಬಲಿಂಗಾಯತರ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಅಂದರೆ ಮಠ ಇದು, ಸೊ ನೊಳಂಬಿಗೂ ಕೂಡ ಟಿಕೆಟ್ ಕೊಡಬೇಕು ಅನ್ನೋದು ಕೂಗಿತ್ತು. ನೋಡಪ್ಪ, ನೀವುಗಳೇ ಮಾಡೋದು, ಇವಾಗ ಅವರು ಅವರೇನೆ ಏನು ಹೇಳಿದ್ರು ಅಲ್ಲಿ ಕೇಳಿಸ್ಕೊಂಡ್ರ, ಅವ್ರು ಏನು ಹೇಳಿದ್ರು ಕೇಳಿಸ್ಕೊಂಡ್ರ ಅಂದೆ. ನೀವೆಷ್ಟೇ ಸರಿ ಆಯಿತಾ? ಅದಕ್ಕೆ ಇದು ದೇಶದ ಚುನಾವಣೆ, ಭಾರತ ದೇಶದ ಚುನಾವಣೆ. ಭಾರತ ದೇಶದಲ್ಲಿ 10 ವರ್ಷಗಳಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಸಾಧನೆಗೆ 3ನೇ ಬಾರಿಗೆ ಅವ್ರನ್ನ ಪ್ರಧಾನಿ ಆಗೋದಕ್ಕೆ ಈ ದೇಶದ ಜನ ಬಯಸಿದ್ದಾರೆ, ತುಮಕೂರಿನಲ್ಲಿ ಬಯಸಿದ್ದಾರೆ. ಈ ಸಣ್ಣ ಪುಟ್ಟ ಅದು ಇದು ನೀವು ಹೇಳ್ತಿರಲ್ಲ, ಇವೆಲ್ಲ ಒಂದು ಸ್ವಲ್ಪ ಪುರಸಭೆ, ನಗರಸಭೆ, MLA ಚುನಾವಣೆ ಬಂದಾಗ ಮಾತಾಡಿ, ಇದು ದೇಶದ ಚುನಾವಣೆ. ಆದ್ದರಿಂದ ದಯವಿಟ್ಟು ಅದನ್ನು ಪದೇ ಪದೇ, ನಾನು ನಿನ್ನೆ ತಾನೇ ಮಾತಾಡಿದ್ದೀನಿ, ಮಾಧುಸ್ವಾಮಿಯವರು ಅಸಮಾಧಾನ ಆಗಿರೋದು ನನಗೇನು ಹೊಸದೇನಲ್ಲ, ನಾವೆಲ್ಲ ಸ್ನೇಹಿತರು, ಅಣ್ಣ ಇದ್ದಾನೆ ನಮಗೆಲ್ಲ, ಧರ್ಮರಾಯ, ಆ ಧರ್ಮರಾಯ ಎಲ್ಲ ಸರ್ ಮಾಡ್ತಾರೆ. ಹೌದೌದು, ಧರ್ಮರಾಯ ನಮಗೆ ಅವ್ರು ಕ್ಯಾಪ್ಟನ್ ಅಲ್ಲ, AK-47 ಏನಂತ ನಾನು ಸೋಮಣ್ಣನ ಪರ ಮಾಡು ಅಂತ ಕೇಳಲೇ ಇಲ್ಲ, BJP ಮೋದಿ ಪರ ಮಾಡಪ್ಪ ಅಂತ ಕೇಳಿದ್ದೀವಿ ನಾವು. ನನ್ನ ಪರ ಮಾಡೋಕೆ ಅವ್ರ್ಯಾರು, ನಾನ್ಯಾರು ಕೇಳೋಕ್ಕೆ? ನಾನು ಕೇಳಿರೋದು ದೇಶದ ಹಿತದೃಷ್ಟಿಯಿಂದ ಈ ದೇಶಕ್ಕೆ ಎಲ್ಲ ಒಂದು ಕಡೆ ನರೇಂದ್ರ ಮೋದಿ ಅವರು ಬೇಕು ಅನ್ನೋದ್ರಿಂದ. ನೀವು ಕೂಡ ಮಂತ್ರಿಗಳಾಗಿದ್ದಿರಿ, ಶಾಸಕರಾಗಿದ್ದಿರಿ, ಭಾರತೀಯ ಜನತಾ ಪಕ್ಷದ ಇದರಲ್ಲಿ ಚಿಹ್ನೆಯಲ್ಲಿ, ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೇಳಿದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಗಾಗಿ ಪ್ರಜಾ ಟಿವಿ ಕನ್ನಡ .com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ನಿಮ್ಮ ಬಿರಳ ತುದಿಯಲ್ಲೇ ಜಗತ್ತಿನ ಸುದ್ದಿ ನೋಡಲು ಪ್ರಜಾ ಟಿವಿ ಕನ್ನಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.